ನಮಸ್ಕಾರ, ನಾನು ಪ್ರಕಾಶ್ ವಯಂ, ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನೆಲ್ಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಇತಿಹಾಸ ಪುರಾಣಗಳ ಪುಟಗಳನ್ನ ಒಮ್ಮೆ ತಿರುವಿ ಹಾಕಿದ್ರೆ ನಮಗೆ ಪ್ರಾಣಿಗಳು ಮನುಷ್ಯನನ್ನ ರಕ್ಷಿಸಲು ಹೋರಾಡಿದ ಸನ್ನಿವೇಶಗಳು ತುಂಬಾನೇ ಸಿಗುತ್ತೆ. ಉದಾಹರಣೆ ಹೇಳೋದಾದ್ರೆ, ಸೀತೆಯನ್ನ ರಕ್ಷಿಸಲು ಹೋರಾಡಿದ ಜಟಾಯು, ಮತ್ತೆ ಜಗತ್ತನ್ನ ರಕ್ಷಿಸಲು ವಿಷ್ಣು ತಾಳಿದ ಅವತಾರಗಳು, ಮತ್ತೆ ರಾಮಾಯಣದಲ್ಲಿ ರಾಮನಿಗೆ ಲಂಕೆಗೆ ಸೇತುವೆ ಕಟ್ಟಲು ನೆರವಾದ ಜಲಚರಗಳು, ಅಳಿಲು, ಪಕ್ಷಿಗಳು, ಇನ್ನಿತರ ಜಂತುಗಳು, ಇವೆಲ್ಲ ಮಾನವನ ಆಪ್ತ ರಕ್ಷಕರೇ. ಸರಿ, ಈ ಪ್ರಪಂಚದಲ್ಲಿ ತುಂಬನೇ ಅಪಾಯಕಾರಿ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ನಾನು ಮನುಷ್ಯ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಪ್ರಾಣಿಗಳಿಗೆ ಪ್ರೀತಿನ ಕೊಟ್ಟು ನಾವು ಸಾಕಿ ಸಲಹುದ್ರೆ ಅವು ತಮ್ಮ ಪ್ರಾಣನ ಕೊಟ್ಟು ತಮ್ಮ ಒಡೆಯನನ್ನ ಕಾಪಾಡ್ತವೆ. ಆದರೆ ಮನುಷ್ಯ ಹಾಗಲ್ಲ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ ವೀಕ್ಷಕರೇ. ಅದು June 21, 1576 ಕಾಲಘಟ್ಟ. ಮೊಘಲರ ಭಾರಿ ಸೈನ್ಯ ರಜಪೂತರ ಉದಯಪುರವನ್ನ ತಮ್ಮ ವಶಕ್ಕೆ ಪಡೆಯಬೇಕು ಅಂತ ಮುನ್ನುಗ್ತಾ ಇತ್ತು. ಅತ್ತ ಕಡೆ ರಜಪೂತರ ಮಹಾರಾಜ ರಾಣಾ ಪ್ರತಾಪ್ ಸಿಂಗ್ ತನ್ನ ನಾಡನ್ನ ಉಳಿಸಿಕೊಳ್ಳಲು ಒಂದು ಯೋಜನೆಯನ್ನು ನಿರೂಪಿಸಿ ಅರಾವಳಿ ಬೆಟ್ಟಗಳ ನಡುವೆ ಹಳದಿಘಾಟ್ ಎಂಬ ಒಂದು ಜಾಗ ಏನಿದೆ ಆ ಜಾಗದಲ್ಲಿ ತನ್ನ ಸೇನೆಯನ್ನ ನಿಯೋಜನೆಗೊಳಿಸಿದ್ದ. ಇಬ್ಬರ ಮಧ್ಯೆ ಭೀಕರ ಕದನ ನಡೆಯಿತು. ಆದರೆ ಸಮರದಲ್ಲಿ ಯಾರು ಗೆದ್ರು ಯಾರು ಸೋತರು ಅನ್ನೋದು ಅಷ್ಟಾಗಿ ಮಹತ್ವನ ಪಡೆಯಲಿಲ್ಲ. ಆದರೆ ಅಂದು ಇತಿಹಾಸ ಪುಟಗಳಲ್ಲಿ ಯುದ್ಧಕ್ಕಿಂತ ಹೆಚ್ಚು ಮಹತ್ವ ಪಡೆದಿದ್ದು ಚೇತಕ್ ಎಂಬ ಆಪ್ತ ರಕ್ಷಕ. ಯಾರಿವರು ಚೇತಕ್ ಅಂತ ಹೆಚ್ಚು ತಲೆ ಕೆಡಿಸ್ಕೊಳ್ಬೋಬೇಡಿ. ಆ ಚೇತಕ್ ಮತ್ತಾರು ಅಲ್ಲ, ಮಹಾರಾಣಾ ಪ್ರತಾಪನ ಮೆಚ್ಚಿನ ಕುದುರೆ. ಆ ಮಹಾಸಮರದಲ್ಲಿ ಮೊಘಲರ ಮಾನಸಿಂಗನ ಆನೆ ಏನಿದೆ ಅದು ಚೇತಕ್ ಕುದುರೆ ಕಾಲನ್ನ ತನ್ನ ದಂತದಿಂದ ತುಂಬಾ ತೀವ್ರವಾಗಿ ಇರಿದಿತ್ತು. ಇರಿತಕ್ಕೆ ಒಳಗಾದ ಚೇತಕ್ ಕುದುರೆಯ ಒಂದು ಕಾಲೇನಿದೆ ಅದು ಸಂಪೂರ್ಣವಾಗಿ ಸ್ವಾಧೀನ ಕಳ್ಕೊಂಡಿತ್ತು ಒಂದು ಕಾಲು. ಆದ್ರೂ ಆ ಕುದುರೆ ತನ್ನ ನೋವನ್ನ ಸಹಿಸಿಕೊಂಡು ತನ್ನ ಸ್ವಾಮಿಗೆ ಯಾವುದೇ ಆತಂಕವಿಲ್ಲದೆ ಯುದ್ಧ ಮುಂದುವರಿಸುವಲ್ಲಿ ಸಹಕರಿಸಿತ್ತು. ಕಡೆಗೆ ರಜಪೂತರು ಯುದ್ಧದಲ್ಲಿ ಹಿನ್ನಡೆ ಅನುಭವಿಸುವ ಸೂಚನೆಗಳು ಸಿಕ್ಕಾಗ ಮಹಾರಾಣಾ ಪ್ರತಾಪ್ನನ್ನು ರಾಜ್ಯದ ಹಿತರಕ್ಷಣೆಗಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವಂತೆ ರಜಪೂತ ಸೈನಿಕರು ಸೂಚಿಸುತ್ತಾರೆ. ಅದೇ ಸಮಯಕ್ಕೆ ಮಹಾರಾಣಾ ಪ್ರತಾಪ್ ಸಿಂಗ್ ಸುತ್ತಲೂ ಮೊಘಲ್ ಸೈನ್ಯ ಸುತ್ತುವರೆದಾಗ ತನ್ನ ಸ್ವಾಮಿಯ ಹಿತರಕ್ಷಣೆಗಾಗಿ ಕೇವಲ 3 ಕಾಲಿನಲ್ಲೇ ಅಲ್ಲಿಂದ ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗಿ ತನ್ನ ಕಡೆಯ ಉಸಿರನ್ನ ತನ್ನ ಸ್ವಾಮಿಯ ಸನ್ನಿಧಿಯಲ್ಲಿ ಬಿಟ್ಟು ಅಮರನಾಗುತ್ತೆ. ಅವತ್ತು ಮೊಘಲ್ ಸೈನ್ಯದ ಕೈಯಿಂದ ತನ್ನ ಪ್ರಾಣನ ಕಾಪಾಡಿದ್ದು ತಾನೇ ಸಾಕಿ ಸಲುಹಿದ ಚೇತಕ್ ಅನ್ನು ಒಕ್ಕಿದರೆ. ಮತ್ತೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನ್ಯೂಯಾರ್ಕ್ ನಗರದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದಾಗ 13ನೇ ಅಂತಸ್ತಿನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹಂದ ಕುರುಡ ಏನಿದ್ದಾನೆ, ಆತ ಕಂಪ್ಯೂಟರ್ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆ ಘಟನೆ ನಡೆದಾಗ ಅವನ ಜೊತೆ ಅವತ್ತು ಅವನ ನಾಯಿ ಕೂಡ ಇತ್ತು. ಅವತ್ತು ಅವರಿಗೆ ಸರಿಯಾದ ಮಾರ್ಗದಲ್ಲಿ ಕಟ್ಟಡದ ಕೆಳಗಡೆ ಕರ್ಕೊಂಡೋಗಿ ಅವರ ಜೀವವನ್ನು ಕೂಡ ಆ ನಾಯಿನೇ ಉಳಿಸಿದ್ದು. ಅದೇ ಸ್ಥಳದಲ್ಲಿ ಜನರು ಭೀತಿಯಿಂದ ಕಕ್ಕಬಿಕ್ಕೆಗೆ ಓಡಾಡ್ತಾ ಇದ್ರು. ಆದರೆ ರೋಷಲ್ ಎಂಬ ಈ ನಾಯಿ ಏನಿದೆ ಇದು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ತನ್ನ ಒಡೆಯನನ್ನು ರಕ್ಷಣೆ ಮಾಡಿತ್ತು. ರೋಷಲ್ ಎನ್ನುವ ಆ ನಾಯಿಗೆ ಆ ವರ್ಷ ಅಮೆರಿಕದ ಹೀರೋ ಡಾಗ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ರು. ಆಸೆ ಎಲ್ಲಿರುತ್ತೋ ಅಲ್ಲಿ ಖಂಡಿತ ನಿಯತ್ತಿರೋದಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳಲ್ಲಿ ಯಾವುದೇ ರೀತಿ ಆಸೆ ಇರೋದಿಲ್ಲ, ಹಾಗಾಗಿ ಅಲ್ಲಿ ನಿಯತ್ತಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಒಂದು ಚಿಕ್ಕ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ತಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.